ಕಳಿಸ್ತೀನಿ ಅತ್ತೆ ಕಳಿಸ್ತೀನಿ ನನ್ನ ಮಗಳನ್ನ ಖಂಡಿತ ಕಳಿಸ್ತೀನಿ ಕಳಿಸ್ತಿರೋ ದೆಲ್ಲಿಗೆ ಅವರ ಅಜ್ಜಿ ಮನೆಗೆ ತಾನೆ ಅವರ ಅಪ್ಪನ ಮನೆಗೆ ಕಳಿಸ್ತಿಲ್ವಲ್ಲ ಎಷ್ಟೇ ಆಗಲಿ ಅದು ಅವರ ಮನೆ ಅವರಿಗೆ ಹೋಗೋ ಹಕ್ಕಿದೆ ಖಂಡಿತ ಹೋಗ್ತಾರೆ ಅಲ್ಲಿ ಅವರ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ರಾಜಿ ಎಲ್ಲರೂ ಇದ್ದಾರೆ ಅವರ ಜೊತೆ ಸಂತೋಷವಾಗಿರ್ತಾರೆ ಸುಮ್ಮನೆ ಕಳಿಸಲ್ಲ ಅವರಪ್ಪ ಕೊಡ್ಸಿದಾನಲ್ಲ ಆ ಬಟ್ಟೆನ ಹಾಕಿ ಕಳಿಸ್ತೀನಿ ನನಗೇನ್ ಭಯ ಏನಿಲ್ವಲ್ಲ ಖಂಡಿತ ಬರ್ತಾರೆ ನಿಮ್ಮ ಮೊಮ್ಮಗಳು ಇವತ್ತು ನಿಮ್ಮ ಮನೆಗೆ ಬಂದೇ ಬರ್ತಾರೆ ಶಾರ್ವರಿ ಯಾವಾಗ ಬಂದೆ ಈಗ ಬಂದೆ ಅಲ್ಲ ಕಣೆ ನಿನ್ ಖುಷಿಯಾಗಿ ಬಂದು ನನ್ನನ್ನ ಗಿರ್ರ ಅಂತ ತಿರುಗಿಸಿ ಗುಡ್ ನ್ಯೂಸ್ ಹೇಳಿ ಒಳ್ಳೆ ಕಡೆ ಪಾರ್ಟಿ ಕೊಡ್ಸ್ತೀಯಾ ಅಂದ್ರೆ ಏನೇ ಇದು ಸುಮ್ಮನೆ ಬಂದು ಕೂತಿದೀಯಾ ಓ ಪಾರ್ಟಿ ಕೊಟ್ಟು ಅಲ್ಲೇ ಡೈರೆಕ್ಟ್ ಆಗಿ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ಅನ್ಕೊಂಡ್ಯಾ ಅಂತ ಸೀನ್ ಯಾವ್ದು ಇಲ್ಲ ಯಾಕೆ ಏನಾಯ್ತು ಧ್ರುವ್ ನಿನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅನ್ನ ಮದ್ವೆ ಟಾಪಿಕ್ ಎತ್ತಿಲ್ಲ ಅವನು ಹೌದಾ ಅವನೇ ಹೇಳ್ತಾನೇನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಆದ್ರೆ ಅವನು ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಹೋಗ್ಲಿ ನಾನೇ ಮದ್ವೆ ಟಾಪಿಕ್ ತೆಗೆಯೋಣ ಅಂದ್ರೆ ಅದಕ್ಕೆ ಚಾನ್ಸ್ ಕೂಡ ಕೊಡ್ಲಿಲ್ಲ ಏನಾಯ್ತೆ ಧ್ರುವ್ ಅಂತ ಫಿಕಲ್ ಮೈಂಡೆಡಾ ಹಾಗೆಲ್ಲ ಏನಿಲ್ಲ ಧ್ರುವ್ ಏನೇ ಡಿಸಿಷನ್ ತಗೋಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಡಿಸಿಷನ್ ತಗೋತಾನೆ ಅವನು ಒಂದ್ಸಲ ಡಿಸೈಡ್ ಮಾಡಾದ್ಮೇಲೆ ಬೇರೆದನ್ನ ಯೋಚನೆ ಮಾಡೋ ಮನುಷ್ಯ ಅಲ್ಲ ನಿನ್ನ ಹತ್ರ ಏನೋ ಮದ್ವೆ ಬಗ್ಗೆ ಮಾತಾಡಿ ನನ್ನ ಹತ್ರ ಸೈಲೆಂಟ್ ಆಗಿದ್ದಾನೆ ನನ್ ವಿಷಯವಾಗಿ ಆ ಲಕ್ಷ್ಮಿ ಹತ್ರ ಹೋಗಿ ಗಲಾಟೆ ಕೂಡ ಮಾಡಿದಾನೆ ನಾನ್ ಎದುರುಗ್ ಹೋದಾಗ ಯಾಕವನು ಮೂಡಿಯಾಗಿ ಬಿಹೇವ್ ಮಾಡಿದ್ನೋ ನನಗೆ ಗೊತ್ತಾಗ್ತಾ ಇಲ್ಲ ನಂಗೆ ಯಾಕೋ ವಿಚಿತ್ರ ಅನಿಸ್ತಾ ಇದೆ ಕಣೆ ಫೋನ್ ಅಲ್ಲಿ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಕರೆದೋನು ಈಗ ಯಾಕೆ ಈ ತರ ಆಡ್ತಾ ಇದ್ದಾನೆ ಸಾಯಂಕಾಲ ಆ ಸೃಷ್ಟಿ ಬರ್ಡೇ ಪಾರ್ಟಿ ಕರೆದಿದ್ದಾನೆ ಆಗ ಅವನನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ ಹ್ಮ್ ಹಾಗೆ ಮಾಡು ಏನು ಬರ್ಡೇ ಗರ್ಲ್ ಸೆಲ್ಫಿ ತಗೊಳ್ತಾ ಇದ್ಯಾ ಹೌದು ಅಜ್ಜಿ ಅಜ್ಜಿ ನಿಮ್ಗೊಂದ್ ವಿಷಯ ಗೊತ್ತಾ ಇವತ್ ನನ್ ಫ್ರೆಂಡ್ ದೃಷ್ಟಿ ಕೂಡ ಮನೆಗ್ ಬರ್ತಿದ್ದಾಳೆ ಓ ಹೌದಾ ಇವತ್ತು ನಿನ್ ಬರ್ತ್ಡೇ ಪಾರ್ಟಿಗೆ ನಿಮ್ ಅಕ್ಕ ದೃಷ್ಟಿನೂ ಬರ್ತಿದ್ದಾಳೆ ಕಣೆ ಅಜ್ಜಿ ನನ್ ಬರ್ತ್ಡೇ ಪಾರ್ಟಿಗೆ ಯಾರಿಗೆ ಕಾಲ್ ಮಾಡಿ ಇನ್ವೈಟ್ ಮಾಡಿರ್ಬೋದು ಹೇಳಿ ನಿಮ್ಮ ಅಡ್ಗೆ ಅಮ್ಮನ್ ತಾನೆ ಹೌದು ಆದ್ರೆ ಅಡ್ಗೆ ಅಮ್ಮ ಫೋನೇ ತೆಗಿತಿಲ್ಲ ಫೋನ್ ಕಾಲ್ ಅಟೆಂಡ್ ಮಾಡಿದ್ರೆ ಮತ್ತಿನ್ನೊಂದ್ಸತಿ ನಮ್ಮ ಮನೆಗೆ ಬರ್ಬೇಕಾಗತ್ತಲ್ಲ ಅಂತ ಅವಳ ಟೆನ್ಷನ್ ಅಜ್ಜಿ ನೀವೇ ಫೋನ್ ಮಾಡ್ಬೋದಲ್ವಾ ನೀವೇ ಬನ್ನಿ ಅಂತ ಕರಿಬೋದಲ್ವಾ ಸೃಷ್ಟಿ ಸುಮ್ನೆ ಯಾರ್ಯಾರನೋ ಕರಿಬೇಡ ನಮ್ಮ ರೇಂಜಿಗೆ ಮ್ಯಾಚ್ ಆಗೋಂಥವ್ರನ್ನ ಮಾತ್ರ ಕರಿ ಏನೋದು ಮಕ್ಳ ಹತ್ರ ರೇಂಜ್ ಅಂತೆಲ್ಲ ಮಾತಾಡ್ಕೊಂಡು ಮಾಮ್ ಅವಳಿಗೆ ನನ್ ಬುದ್ಧಿ ಕಲಿ ಅಂದ್ರೆ ಅವಳು ಕಲಿತಾ ಇಲ್ಲ ಹೋಗಿ ಹೋಗಿ ಅವರಪ್ಪನ ಬುದ್ಧಿನೇ ಕಲಿತಾ ಇದೆ ಅದಕ್ಕೆ ಕರೆಕ್ಟ್ ಆಗಿ ಕಲೀಲಿ ಅಂತ ಹೇಳ್ತಾ ಇದ್ದೀನಿ ರೇಂಜ್ ಅಂದ್ರೆ ಏನಜ್ಜಿ ಅದೆಲ್ಲ ಎಂಥದ್ದು ಇಲ್ಲ ಕಂದ ನೋಡು ನಾವು ಎಲ್ರಿಗೂ ಮರ್ಯಾದೆ ಕೊಡಬೇಕು ಎಲ್ರ ಹತ್ರ ನಗ್ನಗ್ತಾ ಮಾತಾಡ್ಬೇಕು ಪ್ರೀತಿ ವಿಶ್ವಾಸದಿಂದ ಇರ್ಬೇಕು ನಾವು ಒಬ್ರ ಹತ್ರ ಎಷ್ಟು ಹಣ ಇದೆ ಅಂತ ನೋಡಿ ಮರ್ಯಾದೆ ಕೊಡೋದಲ್ಲ ಕಂದ ಅವ್ರ ನಡವಳಿಕೆ ಅವ್ರ ಬುದ್ಧಿವಂತಿಕೆ ಎಲ್ಲ ನೋಡಿ ನಾವು ಅವ್ರಿಗೆ ಮರ್ಯಾದೆ ಕೊಡ್ಬೇಕಾಗತ್ತೆ ಹೌದಾ ನಿಮ್ಮಪ್ಪ ಕೂಡ ಹಾಗೇನೆ ಮನಸ್ಸು ಯಾರ್ದು ತುಂಬಾ ಚೆನ್ನಾಗಿರುತ್ತೋ ಅವರಿಗೆ ಹೆಚ್ಚು ಮರ್ಯಾದೆ ಕೊಡ್ತಾನೆ ಆದ್ರೆ ಈಗ ಯಾಕೆ ಹೀಗಾಗ್ಬಿಟ್ಟ ಅಂತ ಗೊತ್ತಾಗ್ತಿಲ್ಲ
ನಾನ್ ಕೂಡ ಮುಂಚೆ ಜೋರು ಜಬರ್ದಸ್ತಿಂದ ಇರ್ತಾ ಇದ್ದೆ, ಅದೆಲ್ಲ ತಪ್ಪು ಅಂತ ತಿಳ್ಕೊಂಡು ಈಗ ನಾನು ಹಾಗೆ ಇದ್ದೀನಿ ಕಂದ. ಅಜ್ಜಿ ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಜ್ಜಿ. ಹೌದಾ? ಎರಡು ಕತ್ತೆ ವಯಸ್ಸಾಯ್ತು, ಹೋಗ ಕಡೆ. ಮುಂಚೆ ಈ ಮನೇಲಿ ಚಿಕ್ಕ ಮಗ ಅಂತ ನನಗೆ ಎಷ್ಟು ಬಿಲ್ಡಪ್ ಇರ್ತಾ ಇತ್ತು, ಈಗ ಸೃಷ್ಟಿ ಬಂದ್ಮೇಲೆ ಏನು ಇಲ್ಲ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಈ ವಿಷಯ. ಎಲ್ಲಲ್ಲಿಂದ ಬರ್ತೀರಾ? ನನ್ ಮೇಕಪ್ ಎಲ್ಲ ಹಾಳಾಗೋಯ್ತು. ನಾನ್ ನಿಮ್ಮಮ್ಮ ಅಲ್ಲ, ನಿಮ್ ಚಿಕ್ಕಮ್ಮ. ಎಷ್ಟ್ ಸತಿ ಹೇಳ್ಬೇಕು? ಹಲೋ, ಸಾರಿ ಸಾರಿ ಸಾರಿ, ಇಲ್ಲ ಹೇಳು. ಹೇ, ನಮ್ಮ ಮನೇಲಿ ಒಂದ್ ಅನಾಥ ಪ್ರಾಣಿ ಇದೆ, ಅದನ್ ಯಾವಾಗ ಬೋರ್ಡಿಂಗ್ ಸ್ಕೂಲಿಗೆ ಓಡಿಸ್ತೀನೋ. ಎಷ್ಟೊತ್ತಿಗೆ ಬರ್ಬೇಕು? ಹಾ ಹಾ ಹಾ, ನಾನ್ ರೆಡಿ ಆಗ್ತಾ ಇದ್ದೀನಿ, ಬರ್ತೀನಿ. ಓಕೆ. ಏನ್ ಬೇಕು ನನ್ ಮಗಳಿಗೆ? ನನ್ಗೆ ಏನು ಬೇಡ, ನನಗ್ ನೀವ್ ಬೇಕು. ಆದ್ರೆ ನಾನ್ ನಿನ್ಗೋಸ್ಕರ ಏನು ತಂದಿದ್ದೀನಿ? ಏನದು? ಹೇಳಲ್ಲ. ಹೇಳಿ ಅಮ್ಮ, ಪ್ಲೀಸ್ ಹೇಳಿ. ಪ್ಲೀಸ್ 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 ಒಂದ್ ಮುದ್ ಕೊಡು. ಹೇಳ್ತೀನಿ ಇನ್ನೊಂದು. ದುಃಖನೆಲ್ಲ ಡ್ಯಾಡ್ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವರು ಮಾಮ್ಗೆ ಸಪೋರ್ಟ್, ನನ್ನನ್ನು ಯಾರು ಕೇರ್ ಮಾಡ್ತಾರೆ. ಹಾಯ್ ಆಂಟಿ. ಶಾರ್ವರಿನ ಏನ್ ಮಾಡಿದ್ದೀರಾ? ಎಲ್ಲಿ ಮುಚ್ಚಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಅವಳನ್ನ ಮದುವೆ ಆಗ್ತೀನಿ ಅಂದ ತಕ್ಷಣ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿದೆ. ಯಾಕೆ ಮಾಯ ಆದ್ಲು? ಯಾವುದೇ ಒಬ್ಬ ತಾಯಿಯಾಗಿ ತನ್ನ ಸೌತಿ ಮಗುನ ತನ್ನ ಮಗು ಅಂತ ಪ್ರೀತಿಯಿಂದ ನೋಡ್ಕೊಂಡಿರೋ ಹಿಸ್ಟ್ರಿ ಎಲ್ಲಾದ್ರೂ ಇದೆಯಾ? ಯಾವತ್ತೇ ಆಗಲಿ, ಹೆತ್ತ ತಾಯಿ ಹೆತ್ತ ತಾಯಿನೇ, ಮಲ್ ತಾಯಿ ಮಲ್ ತಾಯಿನೇ. ಎರಡನೇ ಹೆಂಡತಿ ಯಾವತ್ತಿದ್ರು ಎರಡನೇ ಹೆಂಡತಿನೇ. ಅವಳು ಯಾವತ್ತಿದ್ರು ಈ ಮಗುಗೆ ಹೆತ್ತ ತಾಯಿ ಅಂತ ಅನ್ನಿಸ್ಕೊಳ್ಳಲ್ಲ. ನಂಗೆ ಗೊತ್ತೇ ಇರ್ಲಿಲ್ಲ ಈ ವಿಷಯ. ಎಲ್ಲಲ್ಲಿಂದ ಬರ್ತೀರಾ? ನನ್ ಮೇಕಪ್ ಎಲ್ಲ ಹಾಳಾಗೋಯ್ತು. ನಾನ್ ನಿಮ್ಮಮ್ಮ ಅಲ್ಲ, ನಿಮ್ ಚಿಕ್ಕಮ್ಮ. ಎಷ್ಟ್ ಸತಿ ಹೇಳ್ಬೇಕು? ಸೃಷ್ಟಿ, ಜ್ಞಾನ ಇಲ್ವಾ ನಿನ್ಗೆ? ಶಾರ್ವರಿ,
ಏನಿದು? ನಾನ್ ಬಂದಿದ್ ಯಾರಿಗೂ ಇಷ್ಟ ಆಗ್ಲಿಲ್ಲ ಅನ್ನಿಸ್ತಿದೆ. ಧ್ರುವನ ಮದ್ವೆ ಆಗಿ ಮನೆ ಕಾಲಿಡ್ತಿದ್ದ ಹಾಗೆ ಈ ಸೃಷ್ಟಿನ ಮೊನ್ನೆಯಿಂದ ಆಚೆ ಹಾಕ್ಬೇಕು. ಅಯ್ಯಯ್ಯೋ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಎಲ್ಲೋ ಹಾಳಾಗಿ ಓದ್ಲು ಅಂತ ಅನ್ಕೊಂಡ್ರೆ ಮತ್ತೆ ವಕ್ರಿಸ್ಕೊಂಡ್ಲಲ್ಲ. ಈಗ ಏನ್ ಮಾಡೋದು, ಏನಾಗುತ್ತೋ ಏನೋ. ಶಾರ್ವರಿ, ಇಷ್ಟಿನ ಎಲ್ಲೋಗಿದ್ದೆ? ಅದು ಮುಂಬೈಗೆ ಹೋಗಿದ್ದೆ ಅಂಕಲ್. ಹೌದಾ? ಧ್ರುವ ಎಲ್ಲಿದ್ದಾನೆ? ಮೇಲಿದ್ದಾನೆ. ಓಕೆ, ನಾನು ನೋಡ್ತೀನಿ. ಅವಳು ನನಗ್ ಮಾಡಿರೋ ಮೋಸಕ್ಕಾದ್ರು, ಅವಳು ನನಗ್ ಮಾಡಿರೋ ಅನ್ಯಾಯಕ್ಕಾದ್ರು ನಾನ್ ಶಾರ್ವರಿನ ಮದ್ವೆ ಆಗೇ ಆಗ್ತೀನಿ. ಒಂದ್ ನಿಮಿಷ ಬನ್ನಿ. ಎಲ್ಲಿಗೆ? ಅಯ್ಯೋ ಬನ್ರಿ. ಸುಂದರ್ಯ, ಇಲ್ಲಿಗೆ ಕರ್ಕೊಂಡ್ಬಂದೆ. ರೀ, ಶಾರ್ವರಿ ಬಂದಿದ್ದಾಳೆಲ್ರಿ, ಇವಾಗ ಏನಾಯ್ತು? ಅವಳು ಬರ್ತಾ ಬರ್ತಾ ನನಗ್ ಟೆನ್ಷನ್ ತಗೊಂಡ್ ಬಂದಿದ್ದಾಳಲ್ಲ. ಅವಳು ಬಂದ್ರೆ ನಿನ್ಗ್ಯಾಕೆ ಟೆನ್ಷನ್ ಸೌಂದರ್ಯ? ಅಯ್ಯೋ ಕರ್ಮ, ಧ್ರುವ ಹೇಳಿದ್ ನಿಮಗ್ ನೆನ್ಪಿಲ್ವಾ? ಏನ್ ಹೇಳಿದ್ದ? ನೀವು ನಿಮ್ ತಲೆನೋ, ಶಾರ್ವರಿ ನೋಡಿದ ತಕ್ಷಣ ಅವಳು ಕುದಕ್ಕೆ ತಾಳಿ ಕಟ್ತೀನಿ ಅಂತ ಧ್ರುವ ಹೇಳಿರ್ಲಿಲ್ವಾ? ಹೌದಲ್ವಾ, ಅವ್ಳು ಹೇಳಿದ್ದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಹೋದವಳು ಹೋದ್ಲು, ಪಿಶಾಚಿ ಎಲ್ಲೋ ತೊಲಗು ಹೋದ್ಲು ಅಂತ ಅನ್ಕೊಂಡೆ, ಮತ್ತೆ ಮಕ್ಕಳಿಸ್ಕೊಂಡಿದ್ದಾಳಲ್ರಿ. ಹೌದು ಸೌಂದರ್ಯ, ಅವನಿದ್ದ ಆವೇಶದಲ್ಲಿ ಅವಳು ಎಲ್ಲೇ ಸಿಕ್ಕರೂ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದ. ಧ್ರುವ ಇನ್ನು ಅದೇ ಆವೇಶದಲ್ಲಿದ್ದಾನೆ. ಲಕ್ಷ್ಮಿ ಮೇಲಿನ ಕೋಪ ಅವನ್ಗೆ ಹೋಗಿಲ್ಲ ರೀ. ಅದರಲ್ಲೂ ಶಾರ್ವರಿ ಧ್ರುವ ನನ್ನ ಮದುವೆ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಇನ್ನು ಅವನ್ ತಾಳಿ ಕಟ್ತಾನೆ ಅಂತಂದ್ರೆ ಇವಳು ಸುಮ್ನೆ ಇರ್ತಾಳ? ಹೌದು ಸೌಂದರ್ಯ. ಮತ್ತೀಗ ಏನ್ರಿ ಮಾಡೋದು? ನೀನ್ ಅವಳನ್ನ ಪಕ್ಕ ಕರೆದು ವಾರ್ನಿಂಗ್ ಕೊಡು. ಜೀ, ನಾನ್ ಅವಳಿಗೆ ಏನಾದ್ರು ವಾರ್ನಿಂಗ್ ಕೊಟ್ರೆ ಧ್ರುವ ಸುಮ್ನೆ ಇರ್ತಾನ? ಬರ್ತ್ಡೇ ಫಂಕ್ಷನ್ ಮಾಡಲ್ಲ. ಆದ್ರೆ ಶಾರ್ವರಿ ಏನಾದ್ರು ಧ್ರುವ ಮದುವೆ ಆದ್ರೆ ನಮ್ ಲಕ್ಷ್ಮಿಗೆ ಅನ್ಯಾಯ ಆಗುತ್ತೆ ಸೌಂದರ್ಯ. ಲಕ್ಷ್ಮಿಗ್ ಮಾತ್ರನ, ಇಬ್ರು ಅವಳಿ ಮಕ್ಕಳಿಗೂ ಅನ್ಯಾಯ ಆಗುತ್ತೆ ರೀ. ನಾನು ಆ ಇಬ್ರು ಮಕ್ಕಳನ್ನ ಬೇರೆ ಮಾಡಿದ ಉದ್ದೇಶನೇ ಕೆಟ್ಟ ಹೋಗುತ್ತೆ ರೀ. ಇವಾಗ ಏನ್ ಮಾಡೋದು? ಈಗ ಅವಳು ಧ್ರುವನ್ ಹತ್ರನೇ ಹೋಗಿದ್ದಾಳೆ. ಅವರಿಬ್ರು ಏನ್ ಮಾತಾಡ್ಕೋತಿದಾರೋ ಏನೋ. ಸರಿ, ನಾನು ನೋಡ್ಲಾ. ನೀವ್ ಹೋದ್ರೆ ಮಾತ್ರ ನಿಮಗ್ ಹೆದರ್ಕೊಂಡು ಅವ್ನ್ ಸುಮ್ನಾಗ್ ಬಿಡ್ತಾನ. ಅವ್ನ್ ಏನ್ ಡಿಸಿಷನ್ ತಗೊಂಡಿದ್ದಾನೋ ಅದನ್ನ ಮಾಡೇ ಮಾಡ್ತಾನೆ. ನೀವಿಲ್ಲೇ ಇರಿ, ನಾನ್ ಹೋಗಿ ಅವರಿಬ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಹೇಳಿದ್ರು. ಏನ್ ಹೇಳಿ? ಬೆಳಗ್ಗೆ ಏನು ಹ್ಯಾಪಿ ನ್ಯೂಸ್ ಹೇಳ್ತೀನಿ ಅಂದೆಲ್ಲ. ಅದನ್ನ ಹಾಸ್ಪಿಟಲ್ ಅಲ್ಲೇ ಹೇಳದ್ನಲ್ಲ. ಅಲ್ಲ, ಆ ವಿಷಯ ಅಲ್ಲ, ಬೇರೆ ವಿಷಯ. ಬೇರೆ ಏನು? ನಮ್ಮಿಬ್ರು ಮದ್ವೆ ಬಗ್ಗೆ ಏನು ಹೇಳಲ್ವಾ? ಯಾವತ್ತೇ ಆಗ್ಲಿ ಹೆತ್ತ ತಾಯಿ ಹೆತ್ತ ತಾಯಿನೇ, ಮಲ್ತಾಯಿ ಮಲ್ತಾಯಿನೇ. ಧ್ರುವ್ ಹೇಳುದ್ರು, ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅನ್ಕೊಂಡೆ. ಮತ್ತೆ ಹೇಳ್ತಾನೆ ಇಲ್ಲ, ಈಗ್ಲಾದ್ರೂ ಹೇಳುದ್ರು. ಆ ಲಕ್ಷ್ಮಿ ಜೊತೆ ಜಗಳ ಆಡ್ದಾಗ
ಅದ್ರ ಆವೇಶದಲ್ಲಿ ನಿನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಹುಶಃ ನೀನ್ ಅವತ್ತು ಬೆಂಗಳೂರಲ್ಲೇ ಇದ್ದಿದ್ರೆ ನನ್ನ ನಿನ್ನ ಮದುವೆ ಆಗೋಗ್ತಿತ್ತು. ಅಲ್ಲ, ಈಗೇನಾಗಿದೆ? ಈಗ್ಲೂ ಮದ್ವೆ ಮಾಡ್ಕೋಬಹುದಲ್ಲ. ಅವಳ ಅದೃಷ್ಟ ಚೆನ್ನಾಗಿದೆ ಅಂದ್ರೆ ನನ್ ಮಗಳಿಗೆ ಮಲ್ತಾಯಿನ ತರೋದಿಲ್ಲ. ತಾಯಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನನ್ ಸೃಷ್ಟಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ನಿನ್ನ ಅಭಿಪ್ರಾಯ? ಎಸ್. ನನ್ನ ಮಿಸ್ಟೇಕ್ ಮಾಡ್ಕೊಳ್ತಿದ್ಯ ಸೃಷ್ಟಿನ, ನಾನ್ ಹೆತ್ತು ಮಗುಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಪ್ಲೀಸ್, ನಾವಿಬ್ರು ಮದ್ವೆ ಆಗೋಣ. ನನ್ನ ನಂಬು, ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಇಲ್ಲ. ನಿನಗ್ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ಕೂಡ ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದೆ. ಹಾಗಿದ್ಮೇಲೆ ನಾನ್ ಯಾಕೆ ಸೃಷ್ಟಿನ ನನ್ ಮಗು ಅಂತ ನೋಡ್ಕೊಳ್ಳಲ್ಲ ನೀನೇ ಹೇಳು. ಅದ್ ಯಾವತ್ತೂ ಸಾಧ್ಯ ಇಲ್ಲ. ನೀನ್ ಯಾವ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಅಂತದ್ರಲ್ಲಿ ನನ್ ಸೃಷ್ಟಿನ ನೀನ್ ಚೆನ್ನಾಗಿ ನೋಡ್ಕೋತೀಯ? ಧ್ರುವ, ಇವತ್ತು ನೀನು ನನ್ನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣೋ. ಇದನ್ನ ಮೊದಲು ನಮ್ಮ ಯಜಮಾನ್ರ ಹತ್ರ ಹೇಳ್ಬೇಕು. ಇಲ್ಲಾದ್ರು ನನ್ನ ನಂಬು, ಸೃಷ್ಟಿನ ನನ್ ಮಗು ತರ ನೋಡ್ಕೊಳ್ತೀನಿ, ನಾನ್ ಹೆತ್ತ ಮಗು ತರ ನೋಡ್ಕೊಳ್ತೀನಿ. ಅದ್ರ ಬಗ್ಗೆ ನಿನಗೆ ಯಾವ ಅನುಮಾನನು ಬೇಡ. ನಿನ್ ಕೈಯಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ ಸಾಧ್ಯ ಇಲ್ಲ ಅಂತಾನೆ ನಾನು ಈ ಅಭಿಪ್ರಾಯಕ್ಕೆ ಬಂದಿದ್ದು. ಶಾರ್ವರಿ, ನಿನಗೆ ಯಾಕೆ ಹಾಗನ್ನಿಸ್ತು? ನೀನೇ ಹೇಳಿದ್ಯಲ್ಲ. ನಾನ್ ಯಾವಾಗ ಏನ್ ಹೇಳ್ದೆ? ಇವತ್ತು ಹಾಸ್ಪಿಟಲ್ ಅಲ್ಲಿ ನೀನೊಬ್ಬ ಪೇಷಂಟ್ ಹತ್ರ ಮಲತಾಯಿ ಯಾವತ್ತಿದ್ರು ಮಲತಾಯಿನೇ, ಅವರು ಹೆತ್ತ ತಾಯಿ ಪ್ರೀತಿ ಕೊಡೋದಕ್ ಸಾಧ್ಯ ಇಲ್ಲ ಅಂತ ನಿನ್ ಮನ್ಸಿನ ಮಾತುಗಳನ್ನ ಹೇಳ್ದೆ. ಮರ್ತೋಯ್ತಾ? ನೆನ್ಪ್ ಮಾಡ್ಕೋ. ನಮ್ಗೆ ಅಂತ ಯಾರು ಇಲ್ಲ. ನಾನ್ ಹತ್ರ ನಮ್ಮಅಮ್ಮ ನನಗ್ ಸಮಾಧಾನ ಮಾಡ್ತಾರೆ, ನಮ್ಮಅಮ್ಮ ಹತ್ರ ನಾನ್ ಅವ್ರಿಗ್ ಸಮಾಧಾನ ಮಾಡ್ತೀನಿ. ನಮ್ಗೆ ಅಂತ ದೇವ್ರಿದ್ದಾನೆ, ಆ ದೇವ್ರೆ ನಮ್ ಡಾಕ್ಟ್ರು. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು,